ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಿಂದ ನಾಲ್ವರು ಇವತ್ತು ಬಿಡುಗಡೆ ಆದರು. ಗುಣಮುಖರಾದಂತವರಿಗೆ ಚಪ್ಪಾಳೆಯನ್ನು ಹೊಡೆದು ಬೀಳ್ಕೊಡುಗೆಯನ್ನು ಮಾಡಲಾಯಿತು. ಹೂಕುಂಡ ಹಣ್ಣಿನ ಬುಟ್ಟಿಯನ್ನು ನೀಡಿತು ಜಿಲ್ಲಾಡಳಿತ. ಚಪ್ಪಾಳೆ ತಟ್ಟಿ ಆಸ್ಪತ್ರೆ ಸಿಬ್ಬಂದಿಯನ್ನ ಬೀಳ್ಕೊಡುಗೆಯನ್ನು ಮಾಡಿಕೊಡಲಾಯಿತು. ನಾಲ್ವರು ಕೊರೋನಾದಿಂದ ಗುಣಮುಖರಾದಂತ ಹಿನ್ನೆಲೆಯಲ್ಲಿ ಇವತ್ತು ಡಿಸ್ಚಾರ್ಜ್ ಆದರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಒಬ್ಬರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು, ಐಸೋಲೇಷನ್ ವಾರ್ಡ್ ನಲ್ಲಿ ಇದ್ರು. ಆ ವ್ಯಕ್ತಿ ಕೂಡ ಇವತ್ತು ಡಿಸ್ಚಾರ್ಜ್ ಆಗಿರುವಂತದ್ದು, ಕುನಾಲ್ ಅಂತ. ಸೊ ಇವರಿಗೆ ವೈದ್ಯರಿಂದ ವಿಶೇಷವಾದಂತಹ ಅಭಿನಂದನೆಯನ್ನ, ಅಂದ್ರೆ ಡಿಸ್ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಅವ್ರನ್ನ ಬೀಳ್ಕೊಡುಗೆ ಮಾಡಲಾಯಿತು. ಹೂಗುಚ್ಛವನ್ನ ನೀಡಿ ಚಪ್ಪಾಳೆಯನ್ನ ತಟ್ಟಿ ಬಿಡುಗಡೆ ಮಾಡಲಾಯಿತು. ಕೊರೋನಾ ವೈರಸ್ ಇಂದ ಇನ್ಫೆಕ್ಟ್ ಆಗ್ಬಿಟ್ಟು 22 ಡೇಸ್ ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಐಸೋಲೇಷನ್ ವಾರ್ಡ್ ಅಲ್ಲಿ ಇದ್ದೆ, ಮತ್ತೆ ನಿನ್ನೆ ಡಿಸ್ಚಾರ್ಜ್ ಆಗ್ಬಿಟ್ಟು ಮನೆ ಬಂದಿದ್ದೀನಿ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆಲ್ಲ ಹೇಳ್ತೇನೆ, ಏನಾದರೂ ಭಯ ಪಡಬೇಡಿ ಕೊರೋನಾ ವೈರಸ್ ಇಂದ, ಏನಾದರೂ ಟೆನ್ಷನ್ ಮಾಡಬೇಡಿ. ಅಂದರೆ ಏನಾಗುತ್ತೆ, ನನ್ಗೆ ಏನಾದರೂ ಕೊರೋನಾ ವೈರಸ್ ಇನ್ಫೆಕ್ಟ್ ಆಗ್ಬಿಡ್ತೇನೆ ಅಂದರೆ ನನ್ನ ಜಾನ್ ಏನಾದರೂ ರಿಸ್ಕ್ ಇದೆಯಾ ಅಲ್ಲ ಅಂತ. ಏನೂ ಆಗಲ್ಲ, ಹಾಸ್ಪಿಟಲಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಮ ಡಾಕ್ಟರ್ಸ್ ಮತ್ತು ಸಿಸ್ಟರ್ಸ್. 24/7 ಅವೈಲೇಬಲ್ ಇರ್ತಾರೆ. ಮತ್ತು ನಿಮಗೆ ನಮ್ಮ ಗೌರ್ಮೆಂಟಿಂದ ತುಂಬ ಒಳ್ಳೇದವ್ರು ಮಾಡ್ತಾರೆ. ಅಂದರೆ ನಿಮಗೆ ಎವ್ರಿ ಡೇ ಒಂದು ಸೈಕ್ಯಾಟ್ರಿಸ್ಟ್ ನಮ್ಗೆ ಫೋನ್ ಮಾಡಿಬಿಟ್ಟು ನಮ್ಗೆ ಕೇಳ್ತಾರೆ, ಫಿಸಿಕಲಿ ಮೆಂಟಲಿ ಹೇಗಿದ್ದೀರಾ, ಏನಾದರೂ ತೊಂದರೆ ಇದೆಯಾ, ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ರೆ ನಾವು ಶೇರ್ ಮಾಡ್ಬೋದು. ರಾತ್ರಿ 2 ಗಂಟೆನೂ ನಾನು ಕಾಲ್ ಮಾಡ್ತೇನೆ ಅಂದರೆ ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇರ್ತಾರೆ ಹೆಲ್ಪ್ ಮಾಡೋಕ್ಕೆ. ಮತ್ತು ಇದು ತುಂಬ ಅಂದರೆ ಒಳ್ಳೇದಂದರೆ ಅವ್ರು ಅಲ್ಲಿ ನಿಮಗೆ ಐಸೋಲೇಷನ್ ವಾರ್ಡಲ್ಲಿ ಬಂದ್ಬಿಟ್ಟು ಎಲ್ಲ ಡಾಕ್ಟರ್ಸ್ ನರ್ಸ್ ಎಲ್ಲ ದಿನ 2-3 ಸತಿ ಬಂದ್ಬಿಟ್ಟು ಮಾತಾಡ್ತಾರೆ ನಮ್ಮ ಜೊತೆ, ನಮಗೆಲ್ಲ ಕೇಳ್ತಾರೆ ಏನಾದರೂ ಬೇಕಾ ಬೇಡ ಅಂತ. ಮತ್ತು ಯುಗಾದಿ ಹಬ್ಬ ಅವರೆಲ್ಲ ಬಂದಿದ್ರು, ನಮ್ಮನ್ನ ಪರ್ಸ್ನಲಿ ಎಲ್ಲ ಪೇಷಂಟ್ಸ್ನ ವಿಶ್ ಮಾಡಿದರು ಹ್ಯಾಪಿ ಯುಗಾದಿ ಅಂತ. ಮತ್ತು ಐಸೋಲೇಷನ್ ವಾರ್ಡ್ ಅಂದರೆ ಬರೀ ನಿಮ್ಮನ್ನ ಅನ್ಇನ್ಫೆಕ್ಟೆಡ್ ಪರ್ಸನ್ಸ್ ನಿಮ್ಮ ಫ್ಯಾಮಿಲಿಯಿಂದ ದೂರಕ್ಕೆ ಇಡೋಕ್ಕೆ, ಯಾಕಂದರೆ ಅವ್ರು ಸೇಫ್ ಇಡಬೇಕು. ನೀವಾದರೂ ಸೇಫ್ ಇದ್ದೀರಾ ಯಾಕಂದರೆ ನೀವು ಡಾಕ್ಟರ್ಸ್ ಹತ್ರ ಇದ್ದೀರಾ, ಬಟ್ ನಿಮ್ಮ ಫ್ಯಾಮಿಲಿ ಯಾರಾದರೂ ಇನ್ಫೆಕ್ಟ್ ಆಗಬಾರ್ದು, ಅದಕ್ಕೋಸ್ಕರ ಐಸೋಲೇಷನ್ ವಾರ್ಡ್ ಮೇನ್ ರೀಸನ್. ಮತ್ತು ಅಲ್ಲಿ ಆರಾಮಾಗಿ ನೀವು ಬೇರೆ ಪೇಷಂಟ್ಸ್ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಅಂದರೆ ನಿಮ್ಮ ಡಿಸ್ಟೆನ್ಸ್ ಇರ್ಬೋದು ಬಟ್ ನೀವು ಮಾತಾಡ್ಬೋದು ಅವ್ರ ಜೊತೆ. ನಿಮ್ಮ ಮೊಬೈಲ್ ಯೂಸ್ ಮಾಡಿ, ಲ್ಯಾಪ್ಟಾಪ್ ಯೂಸ್ ಮಾಡಿ, ಏನು ಮಾಡಬೇಕು ಪೂರ್ತಿ ದಿವಸನೇ ಫ್ರೀ ಇದ್ದೀರಾ, ಆರಾಮಾಗಿ ನಡ್ಕೊಬೋದು ಅಕ್ಕಪಕ್ಕದಲ್ಲಿ ರೂಮಲ್ಲಿ. ಮತ್ತು ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಆ್ಯಂಡ್ ವೆರಿ, ನೀವು ತೊಂದರೆ ಏನಾದರೂ ತೊಗೊಳೋದು ವಿಷಯ ಇಲ್ಲ. ಐಸೋಲೇಷನ್ ವಾರ್ಡ್ ಅಂದರೆ ಏನು ಜೈಲ್ ಥರ ಏನಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ನಾನು 22 ಡೇಸ್ ಅಲ್ಲಿ ಬಿಟ್ಟು ಬಂದಿದ್ದೀನಿ, ಬೇರೆ ಪೇಷಂಟ್ಸ್ ಜೊತೆ ಹೊಸ ಫ್ರೆಂಡ್ಸ್ ಮಾಡಿದ್ದೀನಿ ನಾನು, ಮತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ನಾನು ಅದೇ ಹೇಳ್ತೀನಿ, ಭಯ ಪಟ್ಟಬೇಡಿ, ಆರಾಮಾಗಿ.